ಮತ್ತಷ್ಟು ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ರೌಂಡ್ ಅಪ್ ನಲ್ಲಿ. ಪರಪ್ಪನಗ್ರಹಾರ ಜೈಲಿನಲ್ಲಿ ಮರ್ಡರ್ ಕೇಸ್ ಆರೋಪಿಯ ಹುಟ್ಟುಹಬ್ಬ ಆಚರಣೆ ಮಾಡಲಾಗಿದೆ. ಕೊಲೆ ಆರೋಪಿ ಉಮೇಶ್ ಹಿಂಬಾತನ ಹುಟ್ಟುಹಬ್ಬವನ್ನ ಸ್ನೇಹಿತರು ಆಚರಣೆ ಮಾಡಿದ್ದಾರೆ. ಗೆಳೆಯನ ಹುಟ್ಟುಹಬ್ಬ ಹಿನ್ನೆಲೆ ಸ್ನೇಹಿತರು ಜೈಲಿಗೆ ಎಂಟ್ರಿ ಕೊಟ್ಟು ಕೇಕ್ ಕತ್ತರಿಸಿ ಹೂವಿನ ಹಾರ ಹಾಕಿ ಬರ್ಚರಿಯಾಗಿ ಸೆಲೆಬ್ರೇಷನ್ ಮಾಡಿದ್ದಾರೆ. ಇನ್ನು ಸೆಲೆಬ್ರೇಷನ್ ನ ಎಕ್ಸ್ಕ್ಲೂಸಿವ್ ಫೋಟೋ ನ್ಯೂಸ್ ಫಸ್ಟ್ ಗೆ ಲಭ್ಯವಾಗಿದ್ದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರೌಡಿಗಳಿಗೆ ಎಲ್ಲಾ ಸೌಲಭ್ಯ ದೊರಕುತ್ತಿದೆ ಎನ್ನಲಾಗ್ತಿದೆ. ನಗರದಲ್ಲಿ ದಿನೇ ದಿನೇ ರೋಡ್ ರೇಜಸ್ ಕಾಟ ಹೆಚ್ಚಾಗ್ತಿದೆ. ಕಳೆದ ರಾತ್ರಿ ಆಫೀಸ್ ನಿಂದ ಮನೆಗೆ ಹೊರಟಿದ್ದ ಮಹಿಳಾ ಟಿಕ್ಕಿಗೆ ರೋಡ್ ರೇಜರ್ ಕಾಟ ಕೊಟ್ಟಿರುವ ಘಟನೆ ಬಿಇಎಂಎಲ್ ಲೇಔಟ್ ನಲ್ಲಿ ನಡೆದಿದೆ. ಕುಡಿದು ಬೈಕ್ ನಲ್ಲಿ ಬಂದಿದ್ದ ವ್ಯಕ್ತಿ ಬೇಕು ಬೇಕು ಅಂತಲೇ ಕಾರಿಗೆ ಅಡ್ಡ ಬಂದು ಭಯ ಹುಟ್ಟಿಸಿದ್ದಾನೆ. ಘಟನೆಯ ಸಂಪೂರ್ಣ ದೃಶ್ಯ ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಯುವತಿ ವಿಡಿಯೋ ಸಮೇತ ಎಕ್ಸ್ ನಲ್ಲಿ ದೂರು ನೀಡಿದ್ದು ಪೊಲೀಸರಿಗೆ ಟ್ಯಾಗ್ ಮಾಡಿದ್ದಾಳೆ. ಡಿಸಿಪಿ ಕಚೇರಿ ಎದುರು ಯುವತಿ ಬಟ್ಟೆ ಎಳೆದಾಡಿ ಎಸ್ಕೇಪ್ ಆಗಿದ್ದ ಆರೋಪಿ ಕೊನೆಗೂ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಇದೇ ತಿಂಗಳ 6 ರಂದು ಯುವತಿ ಜೊತೆ ಬೆನ್ನಿಪೇಟೆಯ ಹರೀಶ್ ಅಸಭ್ಯವಾಗಿ ವರ್ತಿಸಿ ಪರಾರಿಯಾಗಿದ್ದ. ಘಟನೆ ಸಂಬಂಧ ಜಯನಗರ ಠಾಣೆಗೆ ಯುವತಿ ದೂರು ನೀಡಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಬರೋಬ್ಬರಿ 500 ಸಿಸಿಟಿವಿ ಪರಿಶೀಲಿಸಿದ ಬಳಿಕ ಆರೋಪಿಯನ್ನ ಬಂಧಿಸಿದ್ದಾರೆ. ನಮ್ಮ ಮೆಟ್ರೋದಲ್ಲಿ ಭಿಕ್ಷೆ ಬೇಡುತ್ತಿದ್ದ ಯುವಕನಿಗೆ 500 ರೂಪಾಯಿ ದಂಡ ವಿಧಿಸಲಾಗಿದೆ. ಇದೇ ಮೊಟ್ಟ ಮೊದಲ ಬಾರಿಗೆ ಮೆಟ್ರೋದಲ್ಲಿ ಭಿಕ್ಷೆ ಬೇಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಶ್ರವಣ ದೋಷ ಇರುವ ಕೊಪ್ಪಳ ಮೂಲದ ಮಲ್ಲಿಕಾರ್ಜುನ್ ಎಂಬ ವ್ಯಕ್ತಿ ಕಾರ್ಡ್ಗೆ ರೀಚಾರ್ಜ್ ಮಾಡಿಸಿ ಮೆಟ್ರೋ ಹತ್ತಿ ಭಿಕ್ಷೆ ಬೇಡುತ್ತಿದ್ದ. ಈ ವೇಳೆ ಪ್ರಯಾಣಿಕರು ದೂರು ಕೊಟ್ಟ ಹಿನ್ನೆಲೆ ಪ್ರಯಾಣಿಕರಿಗೆ ಸಮಸ್ಯೆ ಉಂಟು ಮಾಡಿದ್ದಾರೆ ಅಂತ ದಂಡ ವಿಧಿಸಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.